ಕನ್ನಡ ಮೀಡಿಯಂ ಶಿವಮೊಗ್ಗ ಜಿಲ್ಲೆಗೆ ಒಂದು ಹೊಸ ಪಾದಾರ್ಪಣೆ. ಇವತ್ತಿನ ಎಲೆಕ್ಟ್ರಾನಿಕ್ ಡಿಜಿಟಲ್ ಮೀಡಿಯಾದಲ್ಲಿ ಅನೇಕ ಪ್ರತಿಭಾನ್ವಿತರು ಅನೇಕ ರೀತಿಯಲ್ಲಿ ಪ್ರಭಾವಿತರಾಗ್ತಾರೆ. ಹಾಗೆ ಕನ್ನಡ ಮೀಡಿಯಂ 24x7 ಚಾನೆಲ್ ಕೆಲವು ಆಸಕ್ತರು ಸೇರ್ಕೊಂಡು ಈ ರಂಗದಲ್ಲಿಯೂ ನಾವು ಒಂದು ಹೊಸ ಪ್ರಯತ್ನದಲ್ಲಿ ಒಂದು ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಹೊರಟಿರತಕ್ಕಂತ ಒಂದು ತಂಡ. ಎಲ್ಲ ರಂಗಗಳಲ್ಲಿಯೂ ಸ್ಪರ್ಧಾತ್ಮಕವಾದಂತಹ ಒಂದು ಚಟುವಟಿಕೆಗಳು ತುಂಬಾ ಇರುತ್ತೆ. ಅಂತಹ ಒಂದು ಪ್ರಯತ್ನದಲ್ಲಿ ಒಂದು ಮಾನಸಿಕವಾದಂತಹ ಒಂದು ಇಚ್ಛಾಶಕ್ತಿಯನ್ನು ಹೊಂದಿಕೊಂಡು ಯಾರಿಗೂ ತಲೆಬಾಗದೇ ಇರತಕ್ಕಂತಹ ಒಂದು ವೃತ್ತಿ ಇದು. ಅನೇಕ ಆಮಿಷಗಳು ನಮ್ಮ ಜೊತೆ ಬರುತ್ತೆ, ಅನೇಕರು ಚಾನೆಲ್ಗಳಲ್ಲಿ ನಾವು ಕಾಣಿಸ್ಕೊಂಡ್ರೆ ಸಾಕು ಅಂತ ಹೇಳಿ ಆಸೆ ಪಡ್ತಕ್ಕಂಥವ್ರು ಇರ್ತಾರೆ. ಅನೇಕರು ಎಲ್ಲ ಪ್ರತಿಭೆಗಳಿದ್ದೂ ಯಾವ ಚಾನೆಲ್ಗಳಲ್ಲಿಯೂ ಸಹ ಅವರು ಒಂದು ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಲಾರದೆ ಇರತಕ್ಕಂಥ ಒಂದು ಸಂಗತಿಗಳು ಇರುತ್ತೆ. ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತಮವಾದ ದಾರಿಯನ್ನು ಹುಡುಕ್ತಾ ಇರತಕ್ಕಂಥದ್ದು ಕನ್ನಡ ಮೀಡಿಯಂ 24x7 ಚಾನಲ್. ಮಾಧ್ಯಮಗಳೇ ಹಾಗೆ, ಇದಕ್ಕೆ ವೇಳೆ ಇಲ್ಲ, ಯಾವಾಗ ಏನು ಮಾಡ್ಬೋದು ಅಂತಕ್ಕಂಥ ದಿನಚರಿಯೂ ಇಲ್ಲ. ಬೆಳಗ್ಗೆ ಸೂರ್ಯ ಹುಟ್ಟಿದ ಮೇಲೆ ನಮ್ಮ ಕಾರ್ಯ ಪ್ರಗತಿ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಅಂಥೇಳಿ ಯೋಚನೆ ಮಾಡದೇ ಇರತಕ್ಕಂಥ ಒಂದು ವೃತ್ತಿ ಇದು. ಬೆಳಗ್ಗೆ 7 ಏನೋ ಆಗಿಬಿಟ್ಟಿರಬಹುದು. ಅಂತಹ ವಿಷಯಗಳನ್ನು ಹುಡುಕೊಂಡು ಅಂತಹ ವಿಷಯಗಳ ಹಿಂದೆ ಬಿದ್ದು ಅದರ ಸತ್ಯಾನ್ವೇಷಣೆಯನ್ನು ಮಾಡಿ ನಂತರ ಜನಗಳಿಗೆ ತಲುಪಿಸ್ತಕ್ಕಂಥ ಒಂದು ಮಾಧ್ಯಮ. ಈ ನಿಟ್ಟಿನಲ್ಲಿ ಕನ್ನಡ ಮೀಡಿಯಂ 24x7 ತುಂಬ ಒಳ್ಳೆಯ ಕೆಲಸವನ್ನು ಈ ಒಂದು ವರ್ಷದಲ್ಲಿ ಮಾಡಿದೆ. ಜುಲೈ 1 ಅದರ ಒಂದು ವಾರ್ಷಿಕ ದಿನ, ಒಂದು ವರ್ಷದ ಪೂರೈಸಿದಂತಹ ಸಂತಸದ ದಿನ. ಈ ಸಂಭ್ರಮದಲ್ಲಿ ಕನ್ನಡ ಮೀಡಿಯಂ 24x7 ವೀಕ್ಷಕರಾಗಿರ್ತಕ್ಕಂಥ ನಾವುಗಳು ಸಹ ನಿಮ್ಮ ಜೊತೆ ಸೇರಿಕೊಳ್ತೀವಿ, ಸಂಭ್ರಮಿಸ್ತೀವಿ, ನೀವು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಅಂತೇಳಿ ಹಾರೈಸ್ತೇವೆ. ಒಬ್ಬ ಶಾಲಾ ಕಾರ್ಯದರ್ಶಿಯಾಗಿ ನನ್ನ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹಂಚಿಕೊಳ್ಳೋದಾದರೆ, ದಿನದ 1 ಅರ್ಧ ಗಂಟೆ ಮಕ್ಕಳಿಗೋಸ್ಕರ ಮೀಸಲಾಗಿಡಿ, ಮಕ್ಕಳನ್ನು ಸ್ಟುಡಿಯೋಗೆ ಕರೆಸ್ಕೊಳ್ಳಿ, ಅವ್ರಿಗೆ ಸ್ವಾತಂತ್ರ್ಯ ಕೊಡಿ, ಅವ್ರಿಗೆ ಹೇಳಬೇಕಾದದ್ದನ್ನು ಹೇಳೋ ಅಂತಹ ರೀತಿಯಲ್ಲಿ ಪ್ರವೃತ್ತಿಗೆ ಬರಲಿ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆಯೂ ಸಹ ಅವರು ತಮ್ಮ ಅಭಿಪ್ರಾಯಗಳನ್ನು ಸೃಷ್ಟಿಸ್ತಕ್ಕಂಥ ವಾತಾವರಣ ಆಗಬೇಕು. ಹಾಗೆ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಇನ್ನೂ ಹಲವು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಬ್ಬ ಮಾರ್ಗದರ್ಶಿಯೂ ಆಗಬೇಕು. ಈ ಪ್ರಯತ್ನದಲ್ಲಿ ನಾವುಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹುಶಃ ಇಡೀ ಕರ್ನಾಟಕದ ಕಂಡರಿದೇ ಇರತಕ್ಕಂಥಷ್ಟು ಪ್ರತಿಭೆಗಳಿರ್ತಕ್ಕಂತಹ ಜಿಲ್ಲೆ ಇದು. ಶೈಕ್ಷಣಿಕ ರಂಗ ಇರ್ಬೋದು, ರಾಜಕೀಯ ಇರ್ಬೋದು, ಆರ್ಥಿಕವಾಗಿರ್ಬೋದು, ಒಂದು ಉದ್ಯಮಶೀಲ ಪ್ರವೃತ್ತಿ ಇರ್ಬೋದು, ಈ ಎಲ್ಲ ರಂಗಗಳಲ್ಲಿಯೂ ಸಹ ಅನೇಕರು ಮಾರ್ಗದರ್ಶಕಗಳಾಗಿದ್ದಾರೆ. ಅವ್ರನ್ನ ಹುಡುಕಿ ಇನ್ನೊಬ್ಬರಿಗೆ ಮಾರ್ಗದರ್ಶಿ ಆಗ್ತಕ್ಕಂತಹ ರೀತಿಯಲ್ಲಿ ಕನ್ನಡ ಮೀಡಿಯಂ 24x7 ಈಗ ಏನು ನಡ್ಕೊಂಡು ಬಂದಿದೆ ಆ ಪರಂಪರೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಧಿಸಲಿ ಅಂತೇಳಿ ಹಾರೈಸ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದ.